ವಿದ್ಯಾರ್ಥಿಗಳೇ, ಭಿನ್ನ ರಾಶಿಗಳ ಸಂಕಲನ ಇದರ ವಿಡಿಯೋ ಭಾಗ ಎರಡಕ್ಕೆ ನಿಮಗೆ ಸ್ವಾಗತ. ವಿಡಿಯೋ ಭಾಗ ಒಂದರಲ್ಲಿ ನೀವು ಭಿನ್ನ ರಾಶಿಗಳ ಸಂಕಲನದಲ್ಲಿ ಒಂದು ಸರಳವಾದ ಸುಲಭವಾದ ಭಿನ್ನ ರಾಶಿಗಳನ್ನು ಕೂಡಿಸುವುದು ಹೇಗೆ ಎಂದು ತಿಳಿದುಕೊಂಡಿದ್ದೀರಿ. ಈ ಭಾಗದಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಎರಡನೇ ಒಂದು ಕೂಡಿಸು ಮೂರನೇ ಒಂದು. ಒಂದನೇ ಭಾಗದಲ್ಲಿ ನಾನು ಸಮಛೇದಗಳಿರುವಂತಹ ಭಿನ್ನ ರಾಶಿಯನ್ನು ತೆಗೆದುಕೊಂಡಿದ್ದೆ. ಈ ಭಾಗದಲ್ಲಿ ಎರಡು ಮತ್ತು ಮೂರು ಬೇರೆ ಬೇರೆ ಛೇದ ಉಳ್ಳಂತಹ ಒಂದು ಸುಲಭದ ಭಿನ್ನ ರಾಶಿಯನ್ನು ತೆಗೆದುಕೊಂಡಿದ್ದೇನೆ. ಭಿನ್ನ ರಾಶಿಗಳ ಸಂಕಲನ ಮಾಡುವಾಗ ಮಕ್ಕಳೇ ಗಮನಿಸಬೇಕು, ಭಿನ್ನ ರಾಶಿಗಳ ಸಂಕಲನದಲ್ಲಿ ಛೇದಗಳನ್ನು ಕೂಡಿಸುವಂತಿಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳು ಛೇದಗಳನ್ನು ಕೂಡ ಕೂಡಿಸ್ತಾರೆ, ಹಾಗೂ ಅದನ್ನು ಅದರ ಆ ಮೂಲಕ ತಪ್ಪು ಮಾಡ್ತಾರೆ. ಇಲ್ಲಿಗೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಒಂದು ಕೂಡಿಸು ಮೂರನೇ ಒಂದು. ಇದನ್ನು ನಾವು ಒಂದು ಚಿತ್ರದ ಮೂಲಕ ವಿವರಿಸೋಣ ಅಥವಾ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಎರಡನೇ ಒಂದು ಅಂದರೆ ಅರ್ಧ, ಇಲ್ಲಿ ಎರಡು ಸಮಪಾಲನ್ನು ಮಾಡಬೇಕು. ಮೂರನೇ ಒಂದು ಅಂದರೆ ಮೂರು ಸಮಪಾಲನ್ನು ಮಾಡಬೇಕು. ಮೂರನೇ ಒಂದು, ಮೂರನೇ ಒಂದು, ಮೂರನೇ ಒಂದು. ಈಗ ನಾವು ಸಮಾನ ಛೇದ ತೆಗೆದುಕೊಳ್ಬೇಕಂದ್ರೆ ಲಸ ಲಘುತಮ ಸಾಮಾನ್ಯ ಅಪವರ್ತ್ಯ ಮಾಡಬೇಕಾಗತ್ತೆ. ಎರಡು ಮತ್ತು ಮೂರು ಲಘುತಮ ಸಾಮಾನ್ಯ ಅಪವರ್ತ್ಯ ಮಾಡುವ ವಿಧಾನ ನಿಮ್ಗೆ ಗೊತ್ತಿದೆ. ಇಲ್ಲಿ ನಾನು ಚಿತ್ರದ ಮೂಲಕ ಮಾಡ್ತೀನಿ. ಅರ್ಧದ ಮೇಲೆ ಮೂರನೇ ಒಂದನ್ನು ನಿಲ್ಲಿಸಿದ್ದೇನೆ. ಆಗ ಉಳಿದಂತಹ ಈ ಜಾಗ ಏನಿದೆ ಅದು ಸಮಾನ ಛೇದವನ್ನು ಪ್ರತಿನಿಧಿಸ್ತದೆ. ಈಗ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು, ಅಂದರೆ ಈಗ ಮೂರು ಮತ್ತು ಎರಡಕ್ಕೆ ಸಮಾನ ಛೇದ ಆರು, ಅಂದರೆ ಆರನೇ ಒಂದು ಆರನೇ ಒಂದು ಭಾಗ ಮಾಡಬಹುದು. ಮಾಡಿದ ನಂತರ ನಾವು ಇದನ್ನು ಆರನೇ ಒಂದು ಎರಡು ಭಾಗ ತಗೊಂಡ್ರೆ ಆರನೇ ಎರಡು, ಮೂರು ತಗೊಂಡ್ರೆ ಆರನೇ ಮೂರು, ನಾಲ್ಕು ತಗೊಂಡ್ರೆ ಆರನೇ ನಾಲ್ಕು, ಐದು ತಗೊಂಡ್ರೆ ಆರನೇ ಐದು, ಆರು ತಗೊಂಡ್ರೆ ಅದು ಒಂದು, ಆರಲ್ಲಿ ಆರು ಅಂದರೆ ಒಂದಾಗ್ತದೆ. ಈಗ ನಮ್ಗೆ ಬೇಕಾಗಿರೋದು ನಾವು ಕೂಡಿಸಬೇಕು. ಕೂಡಿಸುವಾಗ ಎರಡನೇ ಒಂದು ಅರ್ಧ ಮತ್ತು ಮೂರನೇ ಒಂದನ್ನು ಕೂಡಿಸಬೇಕು. ಎರಡನೇ ಒಂದಂದರೆ ಎಷ್ಟು? ಅದು ಆರನೇ ಮೂರು ಆಗ್ತದೆ, ಆರರಲ್ಲಿ ಮೂರು ಭಾಗ ಆಗುತ್ತೆ. ಮೂರನೇ ಒಂದಂದರೆ ಎಷ್ಟು? ಆರರಲ್ಲಿ ಎರಡು ಭಾಗ ಆಗುತ್ತೆ. ಇವೆರಡನ್ನು ಕೂಡಿಸಿದಾಗ ನಮಗೆ ಸಿಗುವಂಥದ್ದು ಆರರಲ್ಲಿ ಐದು ಭಾಗ ಸಿಗುತ್ತೆ, ಅಂದರೆ ಆರನೇ ಐದು. ಆದ್ದರಿಂದ ಎರಡನೇ ಒಂದು ಕೂಡಿಸು ಮೂರನೇ ಒಂದು ಸಮ ಅದು ಆರನೇ ಐದು ಆಗಿದೆ. ಬಹುಶಃ ಈ ವಿಡಿಯೋ ಭಾಗ ಭಿನ್ನ ರಾಶಿಗಳು ಬೇರೆ ಬೇರೆ ಛೇದ ಮಾಡಿ ಬಂದಾಗ ಹೇಗೆ ಕೂಡಿಸುವುದು ಎಂಬುದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.